ಸರ್ ಇದು ಬೈ ಎಲೆಕ್ಷನ್ ಗೊತ್ತಾಯ್ತು ಬ್ರದರ್, ಬೈ ಎಲೆಕ್ಷನ್ ಅಲ್ಲಿ ಆಗ್ತಕ್ಕಂತ ಫಲಿತಾಂಶನೇ ಬೇರೆ, ಜನರಲ್ ಎಲೆಕ್ಷನ್ ಅಲ್ಲಿ ಆಗ್ತಕ್ಕಂತ ಫಲಿತಾಂಶನೇ ಬೇರೆ. ಬೈ ಎಲೆಕ್ಷನ್ ಅಲ್ಲಿ ಸರ್ಕಾರ ಇರ್ತಕ್ಕಂಥದ ಕಡೆ, ಈಗ ನಾವು ಹಿಂದೆ ಸಿದ್ದರಾಮಯ್ಯವರು ಇದ್ರು, ಇದ್ದಾಗ ನಾಲ್ಕಕ್ಕೆ ನಾಲ್ಕು ಗೆದ್ದಿದ್ದೀವಿ, ಎರಡಕ್ಕೆ ಎರಡು ಗೆದ್ದಿದ್ದೀವಿ, ಇದೆಲ್ಲ ಪಕ್ಕದಲ್ಲಿ ತಮಿಳ್ನಾಡಿನಲ್ಲಿ 17 ಚುನಾವಣೆಯಲ್ಲೂ ಕೆಂಗೈತೆ ಆಗಿರಲಿಲ್ಲ ಜಯಲಲಿತಾ ಅವರಿದ್ದಾಗ. ಈ ಥರದ ಅನೇಕ ದೇಶದಲ್ಲಿ ಇದೆ. ಇದು ಒಂದು ರೀತಿ ಉಪಚುನಾವಣೆಗಳು, ಅದು ಎಲೆಕ್ಷನ್ ಟೈಮು ಮತ್ತು ಸರ್ಕಾರ ಇದ್ದಾಗ ಸಹಜವಾಗಿ. ಅದರಿಂದ ಇವರು ಸ್ಟ್ರ್ಯಾಟಜಿ ಮಾಡ್ತಾರೆ ಸತ್ಯ, ಮುಂದೆ ಜನರಲ್ ಎಲೆಕ್ಷನ್ಗೂ ಇದನ್ನು ಮಾಡ್ತಾರೆ. ಬಟ್ ಅದರಲ್ಲಿ ಮುಸ್ಲಿಂ ನಮ್ಮ ಬಾಂಧವರು, ಮುಸ್ಲಿಂ ಜನಾಂಗ, ಸೊ ಅವರು ಕ್ಯಾಂಡಿಡೇಟ್ ಕೊಡೋದ್ರಿಂದ ಅದರಿಂದ ನಮಗೇನು ಉಪಯೋಗ ಆಗುತ್ತೆ, ನಾವು ಗೆಲ್ತೀವ, ಇದ್ರ ಓಟಿದ್ದ ಏನಾಗುತ್ತೆ ಅನ್ನೋದನ್ನು ಅವರು ಯೋಚನೆ ಮಾಡಿ ತೀರ್ಮಾನಿಸ್ತಾರೆ. ನಮ್ಮ ಸ್ಟ್ರಾಟಜಿನ ನಾನು ಪತ್ರೆ ಪಬ್ಲಿಕ್ ಆಗಿ ಹೇಳೋಕ್ಕಾಗತ್ತಾ? ಇಲ್ಲ ಇಲ್ಲ, ಸ್ಟ್ರಾಟಜಿ ನಮ್ಮ ಅಧ್ಯಕ್ಷರು ಮತ್ತು CLP ಲೀಡರು ಸಿದ್ದರಾಮಯ್ಯನವರು ಸಾಕಷ್ಟು, ನಾವು ಸಹ ಮುಂದಿನ ಚುನಾವಣೆಗೆ ಸಿದ್ಧತೆಗಳನ್ನ ಮಾಡ್ತಾ ಇದ್ದೀವಿ, ಇನ್ನೂ ಭಾಳ ಎಫೆಕ್ಟಿವ್ ಆಗಿ ಚುನಾವಣೆನ ಎದುರಿಸ್ಲಿಕ್ಕೆ ಮಾಡ್ತೀವಿ. ಅದಕ್ಕಿಂತ ಮೊದಲನೇದು ನಾವು ಸ್ಟ್ರಾಟಜಿಗಿಂತ ಇವತ್ತಿನ ಜನರ ಸಮಸ್ಯೆ ಬಗ್ಗೆ ಪರಿಹಾರ, ಇವತ್ತಿನ ಜನರ ಸಮಸ್ಯೆಗೆ ನಾವು ಯಾವ ರೀತಿ ಸ್ಪಂದಿಸಬೇಕು, ವಿರೋಧ ಪಕ್ಷದಲ್ಲಿ ಇಟ್ಕೊಂಡು ಅವ್ರಿಗೆ ಏನು ಪರಿಹಾರ ಕೊಡಿಸ್ಲಿಕ್ಕೆ ಸಾಧ್ಯ, ಅದಕ್ಕೆ ಹೆಚ್ಚು ಗಮನ ಹರಿಸ್ತಾ ಇದ್ವಿ. ಇನ್ನು ಚುನಾವಣೆ 1.5 ವರ್ಷ ಇದೆ, ನಾವು ಈಗಲೇ ಚುನಾವಣೆ ಮಾಡಲಿಕ್ಕೆ ಹೋದರೆ ಇವತ್ತಿಂದ ಕೋವಿಡ್ನಿಂದ ಆದಂಥ ಅನ್ಯಾಯದ ಬಗ್ಗೆ ಮಾತಾಡಿದಲೆ, ಉತ್ತರ ಪ್ರದೇಶದಲ್ಲಿ ಆದಂಥ ಸಾವಿನ ಬಗ್ಗೆ ಮಾತಾಡಿದಲೆ, ಇವತ್ತು ಯಾವುದಾದ್ರು ಇವತ್ತು ಯೂರಿಯಾ ವಿತ್ಡ್ರಾ ಮಾಡಿದ್ರು ಸಬ್ಸಿಡಿನ, ಸೊ ಪ್ರೊಡಕ್ಷನ್ ನಿಂತೋಯ್ತು. ಇವತ್ತು ಹಾಹಾಕಾರ ಇದ್ದಿದೆ, ಎಲ್ಲ ಹಳ್ಳಿಗಳಲ್ಲಿ ಯೂರಿಯಾ ಸಿಗ್ತಾ ಇಲ್ಲ, ಮತ್ತೆ ಸಬ್ಸಿಡಿನ ಅನೌನ್ಸ್ ಮಾಡಿದ್ದಾರೆ, ಈಗಿನ್ನೂ ಅದನ್ನು ಪ್ರೊಟೆಕ್ಷನ್ ಸ್ಟಾರ್ಟ್ ಮಾಡಿ ಕೊಡ್ತಕ್ಕಂಥದಕ್ಕಾಗಿದೆ. ಇಂಥ ಇಶ್ಯೂ ಬಗ್ಗೆ ನಾವು ಹೋಗೋದು, ನಾವು ಇನ್ನೂ 1.5 ವರ್ಷ ಚುನಾವಣೆನ ಇವತ್ತೇ ಚುನಾವಣೆ ಮಾಡಿ, ಚುನಾವಣೆಗೆ ನಾವು ಅವಾಗವಾಗ ಪ್ರಿಪೇರ್ ಆಗ್ತಕ್ಕಂಥದ್ದು ಒಂದು ರಾಜಕೀಯ ಪಕ್ಷದ ಕೆಲಸ. ಆದರೆ ನಮ್ಮ ಮೊದಲನೇ ಆದ್ಯತೆ ಈ ರಾಷ್ಟ್ರದ, ಈ ರಾಜ್ಯದ ಜನರ ಸಮಸ್ಯೆ, ಬದುಕು, ಮತ್ತು ಆ ಒಂದು ನಿಟ್ಟಿನಲ್ಲಿ ಹೆಚ್ಚು ಅವತ್ತಿನ ಅವತ್ತಿಗೆ ಯೋಚನೆ ಮಾಡ್ತೀವಿ. ಅವ್ರಿಗೆ ಬೇಕಾಗಿರೋದೇನು, ಮುಂದಿನ ಚುನಾವಣೆನೇ ಇವತ್ತು ಅವ್ರ ಜನರ ಸಮಸ್ಯೆ ಏನಲ್ಲ, ಚುನಾವಣೆನೇ ಬೇಕಾಗಿರೋದು. ಸಾಧ್ಯನೇ ಇಲ್ಲ, 100%. ಎಲ್ಲರ ಒಂದು ಮಾತನ್ನು ಸಿದ್ದರಾಮಯ್ಯನವರು, ಡಿ ಕೆ ಅವರು ಸಿದ್ದರಾಮಯ್ಯನವರು ವಿಚಾರ ಮಾತನಾಡಿದಾರ, ಅಥವಾ ಯಾವುದೇ ಪ್ರಮುಖವಾದಂಥ ಒಂದು 20 ಜನ ಲೀಡ್ರಲ್ಲಿ ಆ ಥರದ್ದು ಬಂದಿದೆಯಾ? ಸೊ ಇದೇನಾಗುತ್ತೆ, ಅಲ್ಲಿ ಇಲ್ಲಿ ಮಾತನಾಡೋರು ಸುಮ್ಮನೆ ಅನಾವಶ್ಯಕವಾಗಿ ಮಾಧ್ಯಮದಲ್ಲಿ ಯಾಕ್ರಪ್ಪ ನೀವು? ನೀವು ನಾನು ಮೊದಲೇ ಹೇಳಿದೆ, ಮಾಧ್ಯಮದವರು ಈ ರಾಷ್ಟ್ರದ ಹಿತದೃಷ್ಟಿಯಿಂದ, ಈ ರಾಜ್ಯದ ಹಿತದೃಷ್ಟಿಯಿಂದ ನೀವು ಸೊ ಮಧ್ಯಸ್ಥಿಕೆನಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಈ ರಾಜ್ಯಕ್ಕೆ ಭವಿಷ್ಯ ಇದೆ ಅಂತ ಹೇಳಬೇಕಾದವರು, ನೀವು ಇಂಥ ಸಣ್ಣ ಪುಟ್ಟ JDS BJP ಹುಟ್ಟಾಕೋ ವಿಚಾರಗಳನ್ನ ನೀವು ಹೆಚ್ಚು ಕ್ಯಾರಿ ಮಾಡ್ತಕ್ಕಂಥದ್ದನ್ನು ಬೇಡ. ದಯಮಾಡಿ ನಮ್ಮ ಒಳ್ಳೆ ಚೆಲುವರಾಯ ಸ್ವಾಮಿಗೆ ಅಥವಾ DK ಅವ್ರಿಗೆ ಸಿದ್ದರಾಮಯ್ಯನವ್ರಿಗಲ್ಲ, ಈ ರಾಜ್ಯದ ಜನಕ್ಕೆ ನಮ್ಮ ಸರ್ಕಾರ ಬಂದು ಭವಿಷ್ಯ ಇದೆಯಾ ಇಲ್ವ ಯೋಚನೆ ಮಾಡಿದ್ರು. ಆ ನಿಟ್ಟಿನಲ್ಲಿ ಇರಬೇಕು.